ವಿಜಯಪುರ ಜಿಲ್ಲೆಯ ಬಸವನ ಭಾಕೆವಾಡಿ ತಾಲೂಕಿನ ಮಸ್ಬಿನಾಳ್ ಗ್ರಾಮದ ರೈತರಿಗೆ ಕೆಲವು ಗುತ್ತಿಗೆದಾರರು ಡೂಪ್ಲಿಕೇಟ್ ಟಿಸಿ ಕೊಟ್ಟಿದ್ದಾರೆ ಅಂತ ರೈತರು ಆರೋಪಿಸಿದ್ದಾರೆ. ಈ ವೇಳೆ ಅಖಂಡ ಕರ್ನಾಟಕ ವಿಜಯಪುರ ಜಿಲ್ಲಾ ರೈತ ಸಂಘದ ಕಾರ್ಯದರ್ಶಿಗಳಾದ ಅರವಿಂದ ಕುಲಕರ್ಣಿ ಮಾತನಾಡಿ, ಬೇಸಿಗೆ ಕಾಲ ರೈತರಿಗೆ ಮೊದಲೇ ನೀರಿಲ್ಲ, ಇಂತಹ ಸಮಯದಲ್ಲಿ ಟಿಸಿ ಸುಡುವುದರಿಂದ ಬೆಳೆಗಳು ಬರೋದಿಲ್ಲ, ಹೀಗಾಗಿ ಕಳಪೆ ಟಿಸಿ ಪೂರೈಸುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ ಮಾಡಿದರು. ಇನ್ನು ಈ ವೇಳೆ ಬಸವನ ಭಾಕೆವಾಡಿಯ ಕೆಇಬಿಯ ಕಾರ್ಯಾಲಯದ ಮುಂದೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಗುತ್ತಿಗೆದಾರರು ಕೊಟ್ಟಿರುವಂತಹ ಸುಟ್ಟ ಟಿಸಿಯನ್ನು ತೋರಿಸಿ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಅರವಿಂದ ಕುಲಕರ್ಣಿ, ಸುರೇಶ್ ಭಾಕೆವಾಡಿ, ರಾಜಶೇಖರ್ ಬುದ್ಧಿ ಸೇರಿದಂತೆ ಹಲವರು ಕೂಡ ಹಾಜರಾಗಿದ್ದರು. ಡೂಪ್ಲಿಕೇಟ್ ಕಂಪನಿಯ ಟಿಸಿ ಕೊಟ್ಟು ರೈತರಿಗೆ ವಂಚನೆ ಮಾಡುತ್ತಿರುವ ಗುತ್ತಿಗೆದಾರರಿಗೆ ಮಾನ್ಯ ಕಾರ್ಯನಿರ್ವಾಹಕ ಅಧ್ಯಕ್ಷರು ಹುಬ್ಬಳ್ಳಿ ಬಸವನ ಬಾಗೇವಾಡಿ ತಾಲೂಕಿನ ಹಸಿಬನಾಳ ಗ್ರಾಮದ ರೈತರಾಗಿರ್ತಕ್ಕಂಥ ರಾಜಶೇಖರ್ ಬುದ್ಧಿ ಅವರು ಕಳೆದ ಹಲವಾರು ವರ್ಷಗಳ ಹಿಂದೆ ಟಿಸಿಯನ್ನು ತೆಗೆದುಕೊಂಡಿದ್ದಾರೆ. ಬಸವನ ಬಾಗೇವಾಡಿ ಪಟ್ಟಣದ ಗುತ್ತಿಗೆದಾರಾಗಿರ್ತಕ್ಕಂಥ ಕಾಂಟ್ರಾಕ್ಟರ್ ಲೈಸೆನ್ಸ್ ಅಂದ್ರೆ ಅಧಿಕೃತ ಲೈಸೆನ್ಸ್ ಪಡ್ಕೊಂಡವರು ಅವ್ರು ರೈತರಿಗೆ ಕೊಟ್ಟಿದ್ದಾರೆ. ಅವರು ಕಳಪೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ರೈತರಿಗೆ ಕಡಿಮೆ ದುಡ್ಡು ತಿಕ್ಕೊಂಡು ಹೇಳಿಸಿದ ಅವ್ರಿಗೆ ರೈತರಿಗೆ ಒಳ್ಳೆ ವಂಚನೆ ಮಾಡಿ ಈ ರೀತಿ ಅಂತ ಕಳಪೆ ಕೊಟ್ಟಾರ. ಅದು ಸುಟ್ಟದ ರೈತರಿಗೆ ಈ ಬೆಳಿಗ್ಗೆ ನೀರು ಉಳಿಸಲಿಕ್ಕೆ ತೊಂದರೆ ಆಗದ, ಬೀಕರ ಬರಗಾಲ ಮೊದಲೇ ಬೇಸಿಗೆ ಅದ, ಬಿಸಿಲು ನೋಡಿದ್ರೆ ಪ್ರಕೃತಿ ಬಹಳ ಸುಮಾರು 40 ಡಿಗ್ರಿ ಸೆಲ್ಸಿಯಸ್ ನೆಲ್ಪಟ್ಟದ. ಇಂಥವೆಲ್ಲ ಏನೋ ಸ್ವಲ್ಪ ಸ್ವಲ್ಪ ಇರತಕ್ಕಂಥ ನೀರನ್ನ ಬೆಳಿಗ್ಗೆ ಉಳಿಸಬೇಕಾದ್ರೆ ಇವತ್ತು ಟಿಸಿ ಸುಟ್ಟದ. ಅವರು ಗುತ್ತಿಗೆದಾರರಿಗೆ ಕೇಳಿ ಅವ್ರು ಹೇಳ್ತಾರ, ಇದು ನಾವು ಕೊಟ್ಟಿದ್ದೆವು, ಅವ್ರು ಕಳಪೆ ಅಥವಾ ಗುಣಮ ಇದು ಅಂದ್ರೆ ಡೂಪ್ಲಿಕೇಟ್ ಇತ್ತು ಅಂತಾರ. ಅವ್ರ ಆರೋ ನಂಬರ್ ಹ್ಯಾಂಗ್ ಕೊಟ್ರು, ಇದು ತಪ್ಪು ಕೇ ಬರೋದು ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ. ಮತ್ತೆ ಇದು ತಪ್ಪು ಯಾರು ಅಂತಕ್ಕಂಥದ್ದನ್ನ ಸಾಬೀತುಪಡಿಸಲಿ ಇವರು. ಮತ್ತೆ ರೈತರಿಗೆ ವಂಚನೆ ಸರಿಪಡಿಸೋರು ಯಾರು? ಈ ರೀತಿಯಾಗಿ ಸುಮಾರು 3000ಕ್ಕೂ ಹೆಚ್ಚು ಟಿಸಿಗಳನ್ನ ಈ ತಾಲೂಕಿನಲ್ಲಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಕೆ ಬಿ ಹೇಳಕತ್ತಾರ. ಇದು ಗುತ್ತಿಗೆದಾರ ಮಾಡಿರ್ತಕ್ಕಂಥ ಘೋರ ಅಪರಾಧ, ಇದು ಕ್ರಿಮಿನಲ್ ಕೇಸ್ ಆಗ್ಬೇಕು ಅವ್ರ ಮೇಲೆ. ಮತ್ತೆ ಏನ್ ತಪ್ಪು ಮಾಡಿರ್ತಕ್ಕಂಥ ಗುತ್ತಿಗೆದಾರರ ಮೇಲೆ ಅವರ ಲೈಸೆನ್ಸ್ ಅನ್ನ ರದ್ದುಪಡಿಸುವಂತದ್ದಾಗಬೇಕು. ಇಲ್ಲೇ ಇತ್ತಂದ್ರೆ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ. ಅಖಂಡ ಕರ್ನಾಟಕ ರೈತ ಸಂಘದ ನೇತೃತ್ವದಲ್ಲಿ ನಾವು ಎಲ್ಲ ರೈತರ ಜೊತೆಗೆ ನಾವು ಹೋರಾಟ ಮಾಡಬೇಕಾಗ್ತದೆ. ಕೂಡಲೇ ಆ ಟಿಸಿಯನ್ನು ಹೊಸ ರೈತರಿಗೆ ಕೊಡಬೇಕು, ರೈತರಿಗೆ ಹೊಸ ಟಿಸಿಯನ್ನು ಕೊಡಬೇಕು. ಮತ್ತು ಇಲ್ಲಿ ಏನು ಗುತ್ತಿಗೆದಾರರು ಏನು ಮಾಡ್ತಾರೆ ಅಂದ್ರೆ ರೈತರಿಗೆ ಯಾವ ರೀತಿ ಮೋಸ ಮಾಡ್ತಾರೆ ಅಂದ್ರೆ ನಿಯಮದ ಪ್ರಕಾರ ಈ ಟಿಸಿ ಕೂಡಿಸ್ಬೇಕಾರ ಜೋಡ ಕಂಬದ ಮೇಲೆ ಟಿಸಿ ಕೂಡಿಸಬೇಕಾದ್ರು ಅಂದ್ರೆ ಹೆಂಗಲ ಮೇಲೆ ಅವ್ರು ಏನ್ ಮಾಡ್ತಾರೆ ಸಿಮೆಂಟ್ ಬ್ಲಾಕ್ ಮಾಡಿಸಿ ಕೆಳಗೆ ಕೂಡಿಸ್ತಾರ. ಇದರಿಂದ ಏನದ ಜಾನುವಾರುಗಳು ಅಥವಾ ಆ ಮಕ್ಕಳು ಜನಸಾಮಾನ್ಯರು ಅದಕ್ಕೆ ಗೊತ್ತಲ್ಲದೆ ಟಿಸಿ ಹತ್ರ ಹೋದಪ್ಪ ಅಂದ್ರೆ ಹೈ ಪವರ್ ವೋಲ್ಟೇಜ್ ಇರ್ತೈತೆ ಅದು, ಅದ್ರ ಶಾಕ್ ಆಯ್ತದ ಸ್ಥಳದಲ್ಲೇ ಅಸುನಿಗುವಂತ ಪರಿಸ್ಥಿತಿ ಅಪಘಾತಗಳ ಸಾಕಷ್ಟು ಆಗಿದಾವ. ಅದು ನಿಯಮ ಪ್ರಕಾರ ಮೇಲೆ ಕೂಡಿಸ್ಬಾರ್ದು ಸಿಮೆಂಟ್ ಬ್ಲಾಕ್ ಮೇಲೆ ಆ ಟಿಸಿ ಅನ್ನದ ಕಂಬದ ಮೇಲೆ ಅದು ಎಂಗಲ್ ಮುಖಾಂತರ ಕೂಡಿಸ್ಬೇಕಾಗುತ್ತೆ. ಇದನ್ನು ಕೂಡ ಯಾರು ಹೇಳಂಗಿಲ್ಲ, ಇದು ರೈತರಿಗೆ ಗೊತ್ತೂ ಇರಂಗಿಲ್ಲ. ಆ ಕಾರಣಕ್ಕಾಗಿ ಏನ್ ತಪ್ಪು ಮಾಡಿದಾರ ಗುತ್ತಿಗೆದಾರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಅವ್ರ ಲೈಸೆನ್ಸ್ ಅನ್ನು ರದ್ದುಪಡಿಸಬೇಕು. ಇಲ್ಲೇ ಇದ್ರೆ ಉಗ್ರ ಅಂತ ಹೋರಾಟ ಮಾಡಬೇಕಾಗ್ತದೆ. ಸಂಬಂಧ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಅರವಿಂದ ಕುಲಕರ್ಣಿ, ಅಖಂಡ ಕರ್ನಾಟಕ ಸಂಘ. ಬಸವನ ಬಾಗೇವಾಡಿ ತಾಲೂಕಿನ ಹಸಿಬನಾಳ ಗ್ರಾಮದ ರೈತರಾಗಿರ್ತಕ್ಕಂಥ ರಾಜಶೇಖರ್ ಬುದ್ಧಿ ಅವರು ಕಳೆದ ಹಲವಾರು ವರ್ಷಗಳ ಹಿಂದೆ ಟಿಸಿಯನ್ನು ತೆಗೆದುಕೊಂಡಿದ್ದಾರೆ. ಬಸವನ ಬಾಗೇವಾಡಿ ಪಟ್ಟಣದ ಗುತ್ತಿಗೆದಾರಾಗಿರ್ತಕ್ಕಂಥ ಕಾಂಟ್ರಾಕ್ಟರ್ ಲೈಸೆನ್ಸ್ ಅಂದ್ರೆ ಅಧಿಕೃತ ಲೈಸೆನ್ಸ್ ಪಡ್ಕೊಂಡವರು ಅವ್ರು ರೈತರಿಗೆ ಕೊಟ್ಟಿದ್ದಾರೆ. ಅವರು ಕಳಪೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ರೈತರಿಗೆ.